ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಕರ್ನಾಟಕ ಲೋಕಸೇವಾ ಆಯೋಗ ಭೂಮಾಪಕರು ಎಂಬ ಹುದ್ದೆಯನ್ನು ಅಧಿಸೂಚನೆ ಹೊರಡಿಸಿದೆ. ಆ ಹುದ್ದೆಗೆ ಸಂಬಂಧಿಸಿದಂತಹ ಮಾಹಿತಿಯನ್ನು ಇಲ್ಲಿ ಹಂಚಿಕೊಳ್ಳಲಾಗಿದೆ. ಅರ್ಜಿ ಸಲ್ಲಿಸುವಂತಹ ದಿನಾಂಕ, ಅರ್ಜಿ ಸಲ್ಲಿಸುವಂತಹ ಕೊನೆಯ ದಿನಾಂಕವನ್ನು, ಶೈಕ್ಷಣಿಕ ಅರ್ಹತೆಯನ್ನು ಯಾವುದು ಹೊಂದಿರಬೇಕು ಅನ್ನೋದನ್ನು ಕೂಡ ಸಲ್ಲಿಸಲಾಗಿದೆ. ಅರ್ಜಿ ಹಾಕುವಂತಹ ವಿಧಾನ ಮತ್ತು ಅರ್ಜಿ ಹಾಕುವಾಗ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕೆಂಬ ಸೂಚನೆಗಳನ್ನು ಕೂಡ ಇದರಲ್ಲಿ ಹಂಚಿಕೊಳ್ಳಲಾಗಿದೆ. ಮುಂದುವರೆದು ವಿಶೇಷ ಸೂಚನೆಯನ್ನು ಕೂಡ ಇದರಲ್ಲಿ ಹೇಳಿದಂದರೆ, ಹೆಲ್ಪ್ಲೈನ್ ಮುಖಾಂತರ ನೀವು ಸಹಾಯ ತಗೋಬಹುದು. ನೀವು ಅಪ್ಲಿಕೇಶನ್ ಹಾಕಿದರೆ ಯಾವೆಲ್ಲ ಕ್ಯಾಟಗರಿಗಳಿಗೆ ಎಷ್ಟೆಷ್ಟು ಫೀಸ್ ಇದೆ ಅನ್ನೋದಾಗಲಿ, ಮತ್ತು ಆಯ್ಕೆ ವಿಧಾನ ಯಾವುದ್ರ ಮುಖಾಂತರ ಆಯ್ಕೆಯನ್ನು ಮಾಡಲಾಗುತ್ತೆ, ಪಠ್ಯಕ್ರಮ ಏನು ಅಂದರೆ ಯಾವ್ಯಾವ ಪಠ್ಯಕ್ರಮ ಸಿಲೆಬಸ್ ಇರುತ್ತೆ ಅನ್ನೋ ಕೂಡ ಮಾಹಿತಿಯನ್ನು ಸಲ್ಲಿಸಲಾಗಿದೆ. ವಯೋಮಿತಿಯನ್ನು ಕೂಡ ಇದರಲ್ಲಿ ಹೇಳಲಾಗಿದೆ, ಯಾವ ಎಷ್ಟೆಲ್ಲ ವಯೋಮಿತಿ ಇರಬೇಕು, ಮತ್ತು ಯಾವ್ಯಾವ ಕೆಟಗರಿಗೆ ಯಾವೆಷ್ಟೆಲ್ಲ ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿದೆ, ಅದಕ್ಕನುಗುಣವಾಗಿ ನೀವು ಅರ್ಜಿಯನ್ನು ಸಲ್ಲಿಸುವಾಗುವಂತಹ ಅನುಕೂಲತೆಯನ್ನು ಕೂಡ ಇದರಲ್ಲಿ ಹೇಳಲಾಗಿದೆ. ಅರ್ಜಿ ಸಲ್ಲಿಸುವಾಗ ಒಂದಿಷ್ಟು ಮಾಹಿತಿಗಳನ್ನು ಓದಿಕೊಂಡು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬೇಕು. ಶುಲ್ಕ ಕೂಡ ಹೆಚ್ಚುವರಿ ಮಧ್ಯವರ್ತಿಗಳನ್ನು ನೀವು ಹೋಗೋದಕ್ಕಿಂತ ನೇರವಾಗಿ ನೀವೇ ಹೋಗಿ ಅರ್ಜಿಯನ್ನು ಸಲ್ಲಿಸಿ. ಇನ್ನೂ ಹೆಚ್ಚು ಹೆಚ್ಚು ಈ ಥರದ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ.